ಇನ್ನು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಮುಂದುವರೆದಿದೆ. ಕ್ಷೇತ್ರದಾದ್ಯಂತ 678 ಮತಗಟ್ಟೆಗಳನ್ನು ತೆರೆಯಲಾಗಿದ್ದು ಈ ಪೈಕಿ 82 ಸೂಕ್ಷ್ಮ ಹಾಗೂ 596 ಸಾಮಾನ್ಯ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಉಪಚುನಾವಣೆ ಹಿನ್ನೆಲೆಯಲ್ಲಿ ವ್ಯಾಪಕ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಮುನಿರತ್ನ ಅವರ ಅನರ್ಹತೆಯಿಂದಾಗಿ ಉಪಚುನಾವಣೆ ಎದುರಾಗಿದೆ. ಕಂದಾಯ ಸಚಿವ ಆರ್ ಅಶೋಕ ಕುಟುಂಬ ಸಮೇತ ಜಾಲಹಳ್ಳಿಯ ಸೆಂಟ್ ಕ್ಲಾರೆಟ್ ಶಾಲೆಯಲ್ಲಿ ಮತದಾನ ಮಾಡಿದರು. ಬಳಿಕ ಅವರು ಮತದಾನಕ್ಕೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದು ಯಾವುದೇ ಸಮಸ್ಯೆಯಾಗಿಲ್ಲ, ಎಲ್ಲರೂ ಮತಗಟ್ಟೆಗೆ ಬಂದು ಮತದಾನ ಮಾಡುವಂತೆ ಮನವಿ ಮಾಡಿದರು. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜ್ಞಾನಭಾರತಿ ವಾರ್ಡ್ನ ಜೆಎಸ್ಪಿಯು ಕಾಲೇಜಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಮತ ಚಲಾಯಿಸಿದರು. ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಕುಟುಂಬಸ್ಥರೊಂದಿಗೆ ಎಚ್ಎಂಆರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಮತ ಚಲಾಯಿಸಿದರು. ಬಿಇಟಿ ಶಾಲೆಯ ಮತದಾನ ಕೇಂದ್ರಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಮಂಜುನಾಥ್ ಪ್ರಸಾದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮತಗಟ್ಟೆ ಬಳಿ ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದ್ದು ಸುಗಮ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದೀಗ ನಮ್ಮ ಬೆಂಗಳೂರು ಪ್ರತಿನಿಧಿ ಪ್ರಭಾಕರ್ ಅವರು ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಪ್ರಭಾಕರ್, ಹಲೋ. ಈಗ ಮತದಾನಕ್ಕೆ ಜನರ ಪ್ರತಿಕ್ರಿಯೆ ಹೇಗಿದೆ? ಈವರೆಗೆ ಶೇಕಡಾವಾರು ಎಷ್ಟು ಮತದಾನ ಆಗಿದೆ? ಏನು ಅಶೋಕ್, ಏನು ಈಗಾಗಲೇ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭವಾಗಿದ್ದು ಏನು ಮಧ್ಯಾಹ್ನ 3 ಗಂಟೆ ವೇಳೆಗೆ ಶೇಕಡಾ 32.41% ಮತದಾನ ಆಗಿದೆ. ಏನು ಇದುವರೆಗೂ ಆಗಿರುವ ಮತದಾನ ಪ್ರಕಾರ ಮಂದಗತಿಯಲ್ಲಿ ಮತದಾನ ಆಗ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಮತದಾನ ಕಡಿಮೆ ಆಗುವುದಕ್ಕೆ ಒಂದು ಕಡೆ ಏನು ಬಿಸಿಲು ಸಹ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಉಪಚುನಾವಣೆ ಎಂಬ ಕಾರಣದಿಂದ ಮತದಾನ ಕಡಿಮೆ ಆಗ್ತಾ ಇದೆ ಎಂಬ ಮಾತುಗಳು ಸಹ ಕೇಳಿಬರ್ತಾ ಇದೆ. ಮತ್ತೊಂದು ಪ್ರಮುಖವಾಗಿ ನೋಡುವುದಾದ್ರೆ ಕೊರೋನಾ ಸೋಂಕು ಹರಡುವ ಭೀತಿಯಿಂದ ಮತದಾರರು ಮತಗಟ್ಟೆಗೆ ಬರಲು ಮುಂದಾಗ್ತಿಲ್ಲ ಅಂತ ಒಂದು ಕೂಡ ಒಂದು ಮಾತು ಕೇಳ್ಬರ್ತಾ ಇದೆ. ಮತ್ತೊಂದು ಅಂಶ ಏನಂದ್ರೆ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋರು ಮತ್ತೆ ಕೂಲಿ ಕೆಲಸ ಮಾಡುವಂತವರು ಎಂದಿನಂತೆ ಕೆಲಸಕ್ಕೆ ತೆರಳಿರುವುದರಿಂದ ಮತದಾನ ಕಡಿಮೆ ಆಗಲು ಕಾರಣ ಅನ್ನೋ ಎಲ್ಲ ಮಾತುಗಳು ಕೇಳ್ಬರ್ತಾ ಇದೆ. ಇನ್ನು ಇದೀಗ ಲಭ್ಯವಾದ ಮಾಹಿತಿ ಪ್ರಕಾರ ಬೆಳಗ್ಗೆಯಿಂದ ನೆರಸ ಮತದಾನದಿಂದ ಕೂಡಿತ್ತು, ಆದ್ರೆ ಈಗ ಸಂಜೆ ವೇಳೆಗೆ ಮತದಾನ ಚುರುಕುಗೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಆರ್ ನಗರದ ಜ್ಞಾನ ಭಾರತೀಯ 129ನೇ ಮತಗಟ್ಟೆ ಬಳಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು ಅಂತಾನೂ ಮಾಹಿತಿ ಲಭ್ಯವಾಗಿದೆ. ಏನು ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತದಾನ ಮಾಡುವಂತೆ ಮತದಾರರಲ್ಲಿ ಮನವಿ ಮಾಡುವ ಸಂದರ್ಭದಲ್ಲಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ ಅಂತ ಮಾಹಿತಿ ಲಭ್ಯವಾಯಿತು. ಏನು ತಕ್ಷಣವೇ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಪರಿಸ್ಥಿತಿಯನ್ನ ಕಂಟ್ರೋಲ್ ತಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಪ್ರಭಾಕರ್, ಈಗ ಕೊನೆಯ 1 ಗಂಟೆ ಕೊರೋನಾ ಸೋಂಕಿತರಿಗಾಗಿ ವಿಶೇಷ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮತದಾನ ಮಾಡೋದಕ್ಕೆ. ಈ ವ್ಯವಸ್ಥೆಗಳ ಬಗ್ಗೆ ಜನರಿಗೆ ಮಾಹಿತಿ ಇದೆಯಾ? ಇದಕ್ಕೆ ಸ್ಪಂದನೆ ಹೇಗಿದೆ? ಅದು ಅಶೋಕ್, ಏನು ಕೋವಿಡ್ ರೋಗಿಗಳಿಗೆ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ಮತದಾನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಪಿಪಿಇ ಕಿಟ್ ಗಳನ್ನ ಒದಗಿಸಿ ಅವರನ್ನ ಮತಗಟ್ಟೆಗೆ ಕರೆತರಲು ಆಂಬುಲೆನ್ಸ್ ಗಳನ್ನು ಸಹ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಕೊರೋನಾ ಸೋಂಕಿತರು ಮತ ಚಲಾಯಿಸುವ ಸಂದರ್ಭದಲ್ಲಿ ಚುನಾವಣೆ ಸಿಬ್ಬಂದಿಯೂ ಸಹ ಹಾಗೆ ಆರೋಗ್ಯ ಇಲಾಖೆಯಲ್ಲಿ ಇರುವಂತಹ ಸಿಬ್ಬಂದಿಯೂ ಸಹ ಪಿಪಿ ಕಿಟ್ ಗಳನ್ನ ತರಿಸ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಕೊರೋನಾ ಸೋಂಕು ಹೊಂದಿರುವ 27 ಮತದಾರರು ಆರ್ ನಗರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮತದಾನ ಮಾಡುವುದಾಗಿ ಬಿಬಿಎಂಪಿಗೆ ತಿಳಿಸಿದ್ರು. ಆದರೆ ಇದೀಗ ಲಭ್ಯವಾದ ಮಾಹಿತಿ ಪ್ರಕಾರ 6 ಮಂದಿ ಸೋಂಕಿತರು ಮಾತ್ರ ಮತದಾನ ಮಾಡಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಕೋವಿಡ್ ರೋಗಿಗಳು ಜನಪ್ರತಿನಿಧಿಯನ್ನ ಆಯ್ಕೆ ಮಾಡುವ ಹಕ್ಕಿನಿಂದ ವಂಚಿತ ಆಗಬಾರದು ಎಂಬ ಕಾರಣಕ್ಕೆ ಮತದಾನ ಮಾಡೋದಕ್ಕೆ ಬಿಬಿಎಂಪಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿತ್ತು. ಏನು ಕೋವಿಡ್ ಸೋಂಕಿತರಿಗೆ ಬಿಬಿಎಂಪಿ ಸಿಬ್ಬಂದಿ ಕರೆ ಮಾಡಿ ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ರು. ಆದ್ರೆ ಕೊರೋನಾ ಸೋಂಕಿತರು ಮತದಾನ ಮಾಡಲು ಹೆಚ್ಚು ಒಲವು ತೋರಿಸಲಿಲ್ಲ. ಒಟ್ಟಾರೆಯಾಗಿ 6 ಮಂದಿ ಸೋಂಕಿತರು ಮತದಾನ ಮಾಡಲು ಮುಂದಾಗಿದ್ದಾರೆ. ಅಶೋಕ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಪ್ರಭಾಕರ್, ಈ ಎರಡೂ ಕ್ಷೇತ್ರಗಳಲ್ಲಿ ಸಂಜೆ 6 ಗಂಟೆವರೆಗೆ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ.
ಕೋವಿಡ್ ಸೋಂಕಿತರು ಪ್ರಾಥಮಿಕ ಸಂಪರ್ಕದಲ್ಲಿರುವವರು ಕೊರೋನಾ ಸೋಂಕಿನ ಲಕ್ಷಣಗಳಿರುವವರಿಗೆ ಕಡೆಯ ಒಂದು ಗಂಟೆಯ ಕಾಲ ಮತ ಚಲಾವಣೆಗೆ ಅವಕಾಶ ಕಲ್ಪಿಸಲಾಗಿದೆ ಸೋಂಕಿತರು ಇರುವ ಮನೆಯಿಂದಲೇ ಅವರನ್ನು ಆಂಬ್ಯುಲೆನ್ಸ್ ಹಾಗೂ ಪಿಪಿಇ ಕಿಟ್ ಸೇರಿದಂತೆ ಅಗತ್ಯ ರಕ್ಷಣಾ ಉಪಕರಣಗಳೊಂದಿಗೆ ಮತಗಟ್ಟೆಗೆ ಕರೆದೊಯ್ದು ಮತ ಚಲಾವಣೆಯ ನಂತರ ಮನೆಗೆ ಬಿಡುವ ವ್ಯವಸ್ಥೆ ಮಾಡಲಾಗಿದೆ ಕೋವಿಡ್ 19 ಹಿನ್ನೆಲೆಯಲ್ಲಿ ವ್ಯಾಪಕ ಮುನ್ನೆಚ್ಚರಿಕೆ ಹಾಗೂ ಭದ್ರತಾ ಕ್ರಮಗಳೊಂದಿಗೆ ಮತದಾನ ಪ್ರಕ್ರಿಯೆ ಸಾಗಿದೆ ಶಿರಾ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭೆಯ ಉಪಚುನಾವಣೆಯ ಮತ ಎಣಿಕೆ ಈ ತಿಂಗಳ 10 ರಂದು ನಡೆಯಲಿದೆ